ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಹಾಗೆಯೇ ಆಧಾರ್ ಕಾರ್ಡ್ ಅನ್ನು ಆನ್ಲೈನ್ ಮೂಲಕ ಯಾವ ರೀತಿ ಲಿಂಕ್ ಮಾಡೋದು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದು ಆನ್ ಕಾರ್ಡ್ನ ಈ ಒಂದು ಆನ್ಲೈನ್ ನಲ್ಲಿ ಈ ಪ್ಯಾನ್ ಆಧಾರ್ ಲಿಂಕ್ ಮಾಡೋಕ್ಕೆ ತರ್ಟಿ ಫಸ್ಟ್ ಮಾರ್ಚ್ ಮಾರ್ಚ್ ನಿಮಗೆ ಕೊನೆ ದಿನಾಂಕ ಆಗಿದೆ ಇಲ್ಲಿ ನಿಮಗೆ ಸಾವಿರ ರೂಪಾಯಿ ನಾವು ಪೇಮೆಂಟ್ ಕೂಡ ಇಲ್ಲಿ ಮಾಡಬೇಕಾಗುತ್ತೆ ಈ ಮುಂಚೆ ಇದು ಫ್ರೀ ಇತ್ತು ಆದರೆ ಈಗ ಇದಕ್ಕೆ ಒಂದು ಸಾವಿರ ರೂಪಾಯಿ ದಂಡ ಕೂಡ ವಿಧಿಸಲಾಗಿದೆ ಇದು ನಿಮಗೆ ಈ ಒಂದು ದಂಡ ಮತ್ತೆ ಇನ್ನೂ ಹೆಚ್ಚಿನ ಮೊತ್ತಕ್ಕೆ ಕೂಡ ಹೋಗಲಿದೆ ಆದ್ದರಿಂದ ದಯಮಾಡಿ ಈಗಲೇ ನೀವು ಲಿಂಕ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ ಸೊ ಈಗ ನಾನು ನಿಮಗೆ ಲಿಂಕ್ ಮಾಡುವ ವಿಧಾನವನ್ನು ಕೂಡ ನಿಮಗೆ ಆನ್ಲೈನ್ ಮುಖ ತೋರಿಸಿಕೊಡ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಮಾಡ್ತೀರಾ ನೀವು ಇನ್ಕಮ್ ಟ್ಯಾಕ್ಸ್ ಅಂತ ನೀವು ಗೂಗಲ್ ಹೋಗಿ ಗೂಗಲ್ ಅಲ್ಲಿ ಟೈಪ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಅಂತ ನೀವು ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ನಿಮಗೆ ಇಲ್ಲಿ ಈ ಒಂದು ಲಿಂಕ್ ಸಿಗುತ್ತೆ ನಿಮಗೆ ಡಬಲ್ ಡಬಲ್ ಡಾಟ್ ಇನ್ಕಮ್ ಟ್ಯಾಕ್ಸ್ ಡಾಟ್ ಗೌರ್ಮೆಂಟ್ ಡಾಟ್ ಎನ್ ಅದು ಇಲ್ಲಿ ಮೆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಈ ರೀತಿಯಾಗಿ ಪೇಜ್ ಕಾಣುತ್ತೆ ನಿಮಗೆ ಇಲ್ಲಿ ಕಾಣಬಹುದು ಕ್ವಿಕ್ ಲಿಂಕ್ಸ್ ಅಂತ ಕಾಣುತ್ತೆ ಪಕ್ಕದಲ್ಲಿ ಈ ಕ್ವಿಕ್ ಲಿಂಕ್ಸ್ ನೀವು ವಿಭಾಗದಲ್ಲಿ ನೀವೇನು ಮಾಡ್ತೀರಾ ಇಲ್ಲಿ ಎರಡನೇ ಆಪ್ಷನ್ ನಿಮಗೆ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಇದೆ ನೀವು ಒಂದು ವೇಳೆ ಲಿಂಕ್ ಆದ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಪ್ಯಾನ್ ನಂಬರ್ ಹಾಗೆಯೇ ನಿಮ್ಮ ಒಂದು ಆಧಾರ್ ನಂಬರ್ ಎರಡನ್ನೂ ಹಾಕಿ ನಾವಿಲ್ಲಿ ಸರ್ಚ್ ಕೊಟ್ಟಾಗ ಅದು ನಿಮಗೆ ಲಿಂಕ್ ಆಗಿದೆಯೋ ಇಲ್ಲವೋ ಅಂತ ಅದು ನಿಮಗೆ ತಿಳಿಸುತ್ತೆ ಸೊ ಅದರಿಂದ ನಿಮ್ಮ ಒಂದು ಆಧಾರ್ ಪ್ಯಾನ್ ಲಿಂಕ್ ಆಗಿದೆ ಅಂತ ಕೂಡ ನೀವು ಇಲ್ಲಿ ಒಮ್ಮೆ ಚೆಕ್ ಮಾಡ್ಕೊಳ್ಬೋದು ಸೊ ಇದಾದ ನಂತರ ನಾನು ನಿಮಗೆ ಒಂದು ವೇಳೆ ಇಲ್ಲಿ ಚೆಕ್ ಒಂದು ವೇಳೆ ಇಲ್ಲಿ ಲಿಂಕ್ ಆಗಿಲ್ಲ ಅಂತ ಕಂಡು ಬಂದರೆ ಸೊ ನಾವು ಏನು ಮಾಡ್ತೀರಾ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಸೊ ಲಿಂಕ್ ಆದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಲಿಂಕ್ ಆಧಾರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಈ ಲಿಂಕ್ ಸಿಗುತ್ತೆ ನಿಮಗೆ ಈ ಸ್ಕ್ರೀನ್ ಸಿಗುತ್ತೆ ಸೊ ಇಲ್ಲಿ ನಿಮ್ಮ ಒಂದು ಪ್ಯಾನ್ ನಂಬರನ್ನು ಹಾಕಿ ಸೊ ಇದಾದ ನಂತರ ನಿಮಗೆ ಕೆಳಗಡೆ ಆಧಾರ್ ನಂಬರನ್ನು ಹಾಕಿ ಸೊ ವ್ಯಾಲಿಡೇಟನ್ನು ಕೊಡಿ ಸೊ ವ್ಯಾಲಿಡೇಟ್ ಕೊಟ್ಟಾಗ ನಿಮಗೆ ಕಂಟಿನ್ಯೂ ಟು ಪೇ ಥ್ರೂ ಇ ಪೇ ಟ್ಯಾಕ್ಸ್ ಅಂತ ಕಾಣುತ್ತೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಸೊ ಇದಾದ ನಂತರ ನಿಮಗೆ ಪ್ಯಾನ್ ನಂಬರನ್ನು ಮತ್ತೆ ನೀವು ಎರಡು ಬಾರಿ ಇಲ್ಲಿ ಹಾಕಬೇಕಾಗುತ್ತೆ ಸೊ ಮತ್ತೆ ನೀವು ಪ್ಯಾನ್ ನಂಬರ್ನಲ್ಲಿ ಇಲ್ಲಿ ಎಂಟ್ರಿ ಮಾಡಿ ಸೊ ಈ ನೀವು ಮೊಬೈಲ್ ನಂಬರ್ ಹಾಗೆ ನೀವು ಎರಡು ಸಾರಿ ಪ್ಯಾನ್ ನಂಬರ್ ಹಾಕಿದ ನಂತರ ಕಂಟಿನ್ಯೂ ಕೊಡಿ ಸೊ ಕಂಟಿನ್ಯೂ ಕೊಟ್ಟಾಗ ನಿಮಗೆ ಇಲ್ಲಿ ಒ ಟಿ ಪಿ ಬರುತ್ತೆ ಸೊ ಆ ಒ ಟಿ ಪಿಯನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಇದಾದ ನಂತರ ನಿಮಗೆ ನೆಕ್ಸ್ಟ್ ಅದು ನಿಮಗೆ ಪೇಮೆಂಟ್ ಸ್ಕ್ರೀನ್ಗೆ ಕರೆದೊಯ್ಯುತ್ತೆ ಸೊ ಒ ಟಿ ಪಿ ಎಂಟ್ರಿ ಮಾಡಿದ ಮೇಲೆ ಕಂಟಿನ್ಯೂ ಅಂತ ಕೊಡಿ ಸೊ ಕಂಟಿನ್ಯೂ ಕೊಟ್ಟಾಗ ಇಲ್ಲಿ ಕಾಣ್ಬೋದು ಯು ಹ್ಯಾವ್ ಆಕ್ಸಸ್ಫುಲಿ ವೆರಿಫೈಡ್ ಅಂತ ಕಾಣುತ್ತೆ ಸೊ ಮೊಬೈಲ್ ಒ ಟಿ ಪಿ ವೆರಿಫೈಡ್ ಅಂತ ತೋರಿಸುತ್ತೆ ಹಾಗೆ ನಿಮ್ಮ ಒಂದು ಪ್ಯಾನ್ ನಂಬರ್ ಹಾಗೆನ ಪಕ್ಕದಲ್ಲಿ ನಿಮ್ಮ ಹೆಸರಿನ ಒಂದು ಅಕ್ಷರಗಳನ್ನು ತೋರಿಸುತ್ತೆ ನೀವು ವೆರಿಫೈ ಮಾಡ್ಕೊಳ್ಬೋದು ಸೊ ಇದಾದ ನಂತರ ಕಂಟಿನ್ಯೂ ಕೊಡಿ ಸೊ ಕಂಟಿನ್ಯೂ ಕೊಟ್ಟಾಗ ನಿಮಗೆ ನೆಕ್ಸ್ಟ್ ನಿಮಗೆ ಇ ಪೇ ಟ್ಯಾಕ್ಸ್ ಅಂತ ಕಾಣುತ್ತೆ ಇಲ್ಲಿ ಇ ಪೇ ಟ್ಯಾಕ್ಸ್ನಲ್ಲಿ ಮೂರು ಆಪ್ಷನ್ಗಳು ನಿಮಗೆ ಕಾಣುತ್ತೆ ಸೊ ಇಲ್ಲಿ ಮೊದಲನೇ ಆಪ್ಷನ್ ಇನ್ಕಮ್ ಟ್ಯಾಕ್ಸ್ ಅಂತ ಇರುತ್ತೆ ಸೊ ಇದರ ಮೇಲೆ ನೀವು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ಸೊ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ಮೇಲೆ ಅದು ನಿಮಗೆ ಅಸೆಸ್ಮೆಂಟ್ ಇಯರ್ ಕೇಳುತ್ತೆ ಅಸೆಸ್ಮೆಂಟ್ ಇಯರ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಂತಲೇ ನೀವು ಕ್ಲಿಕ್ ಮಾಡಿ ಹಾಗೇನೆ ಇದಾದ ನಂತರ ನಿಮಗೆ ಮೈನರ್ ಎಡ್ ಅಂತ ಕೇಳುತ್ತೆ ಇಲ್ಲಿ ನಿಮಗೆ ಅದರ್ ರಿಸೀಟ್ಸ್ ಫೈವ್ ಡಬಲ್ ಝೀರೋ ಅಂತ ಒಂದು ಆಪ್ಷನ್ ಇರುತ್ತೆ ಅದರ್ ರಿಸಿಟ್ಸ್ ಫೈವ್ ಡಬಲ್ ಝೀರೋನ ಮೇಲೆ ನೀವು ಕ್ಲಿಕ್ ಮಾಡಿ ಇದಾದ ನಂತರ ಕಂಟಿನ್ಯೂ ಅನ್ನು ಕೊಡಿ ಸೊ ಕಂಟಿನ್ಯೂ ಕೊಟ್ಟಾಗ ನಿಮಗೆ ಕಾಣ್ಬೋದು ನ್ಯೂ ಪೇಮೆಂಟ್ ಅಂತ ಒಂದು ಆಪ್ಷನ್ ಬರುತ್ತೆ ಕೆಳಗಡೆ ಕಾಣ್ಬೋದು ಒಟ್ಟು ಮೊತ್ತ ಸಾವಿರ ರೂಪಾಯಿ ನೀವು ಪೇಮೆಂಟ್ ಇಲ್ಲಿ ಮಾಡಬೇಕಾಗುತ್ತೆ ಸೊ ಕಂಟಿನ್ಯೂ ಅಂತ ಕೊಡಿ ಸೊ ಕಂಟಿನ್ಯೂ ಕೊಟ್ಟಾಗ ನಿಮಗೆ ನ್ಯೂ ಪೇಮೆಂಟ್ ಆಪ್ಷನ್ ನಿಮಗೆ ಇಲ್ಲಿ ನೀವು ಪೇಮೆಂಟ್ ಮಾಡೋ ಮೆಥಡ್ಗಳು ಕಾಣುತ್ತೆ ಇಲ್ಲಿ ಕಾಣ್ಬೋದು ಕೆಳಗಿರ್ತಕ್ಕಂತಹ ಬ್ಯಾಂಕ್ಗಳು ನೀವು ನೀವು ಒಬ್ಬ ಅವರ ಕಸ್ಟಮರ್ ಆಗಿದ್ದರೆ ನೀವು ಆ ಬ್ಯಾಂಕ್ ಮೂಲಕ ನೀವು ಪೆ ನೆಟ್ ಬ್ಯಾಂಕಿಂಗ್ ಹಾಗೇನೇ ಡೆಬಿಟ್ ಕಾರ್ಡ್ ಈ ಒಂದು ಪೇ ನೀವು ಕ್ಯಾಶ್ ಕೌಂಟರ್ನಲ್ಲಿ ಪೇಮೆಂಟ್ ಮಾಡ್ತೀರ ಅಂದ್ರೆ ಕೂಡ ಅದಕ್ಕೂ ಆಪ್ಷನ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೂಡ ರೆಸಿಟ್ ಡೌನ್ಲೋಡ್ ಮಾಡ್ಕೊಂಡು ಹೋಗಿ ಅದನ್ನ ಅದ್ರ ಮೂಲಕನೂ ಕಟ್ಬೋದು ಇಲ್ಲಿ ಒಂದು ವೇಳೆ ಇಲ್ಲಿ ಕಾಣ್ತಕ್ಕಂತಹ ಬ್ಯಾಂಕ್ಗಳು ನಿಮಗೆ ನೀವು ಆ ಬ್ಯಾಂಕ್ನ ಒಂದು ಅಕೌಂಟ್ ಇಲ್ಲ ಇಲ್ಲದಲ್ಲ ನೀವು ನೀವು ಪೇಮೆಂಟ್ ಗೇಟ್ ವೇ ಅಂತ ಇರುತ್ತೆ ಕೊನೆಯದಾಗಿ ಈ ಪೇಮೆಂಟ್ ಗೇಟ್ ವೇನಲ್ಲಿ ಎಲ್ಲ ಬ್ಯಾಂಕ್ ಮೂಲಕ ನಾವು ಇಲ್ಲಿ ಪೇಮೆಂಟ್ ಮಾಡ್ಬೋದು ಇಲ್ಲಿ ಮೂರು ರೀತಿಯ ಒಂದು ಬ್ಯಾಂಕ್ಗಳು ಗೇಟ್ ವೇ ಇರುತ್ತೆ ಇಲ್ಲಿ ಯಾವುದಾದ್ರೂ ಬ್ಯಾಂಕ್ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಕೋಟಕ್ ಮಹಿಂದ್ರ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದನ್ನೇ ಕಂಟಿನ್ಯೂ ಅಂತ ಕೊಡ್ತಾ ಇದ್ದೀನಿ ಸೊ ಕಂಟಿನ್ಯೂ ಕೊಟ್ಟಾಗ ಏನಾಗುತ್ತೆ ಮತ್ತೆ ನಿಮಗೆ ಪೇ ನಾವು ಅಂತ ಕೇಳುತ್ತೆ ಸೊ ಪೇ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಇಲ್ಲಿ ಐ ಅಗ್ರಿ ಅಂತ ಇರುತ್ತೆ ಕ್ಲಿಕ್ ಮಾಡಿ ಸಬ್ಮಿಟ್ ಟು ಬ್ಯಾಂಕ್ ಅಂತ ನೀವು ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಮತ್ತೆ ನಿಮಗೆ ಪೇಮೆಂಟ್ ಗೇಟ್ ವೇ ಮೂಲಕ ನಿಮಗೆ ಬೇರೆ ಒಂದು ಸ್ಕ್ರೀನ್ಗೆ ಇದು ಕದೊಯ್ಯುತ್ತೆ ಸೊ ಈ ರೀತಿಯಾಗಿ ಕರೆದಿದ್ದಾಗ ನೀಲಿ ಮತ್ತೆ ನಿಮಗೆ ರಿಸಿಡ್ ನಿಮ್ಮ ಒಂದು ಮೊಬೈಲ್ ನಂಬರ್ ಕೇಳುತ್ತೆ ಹಾಗೆ ನೀವು ಇಮೇಲ್ ಐ ಡಿ ಕೇಳುತ್ತೆ ಎರಡನ್ನು ಇಲ್ಲಿ ಹಾಕಿ ಹಾಕ್ಬೋದು ಅಥವಾ ಹಾಕದೇ ಇರ್ಬೋದು ಸೊ ಇಲ್ಲ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಸೊ ಪ್ರೊಸೀಡ್ ಅಂತ ಕೊಡ್ತಾ ಇದ್ದೀನಿ ಸೊ ಅಂತ ಕೊಟ್ಟ ನಿಮಗೆ ಇಲ್ಲಿ ಕಾಣಬಹುದು ಮೂರು ರೀತಿ ಆಪ್ಷನ್ಗಳು ಕಾಣುತ್ತವೆ ಕ್ರೆಡಿಟ್ ಡೆಬಿಟ್ ಕಾರ್ಡ್ ಇದ್ರೆ ಅದ್ರ ಥ್ರೂ ಮಾಡಬಹುದು ನೆಟ್ ಬ್ಯಾಂಕಿಂಗ್ ಇದೆ ನೆಟ್ ಬ್ಯಾಂಕಿಂಗ್ ಅಂದ್ರೆ ಈಗ ಒಂದು ವೇಳೆ ಅಲ್ಲಿ ಇರ್ತಕ್ಕಂತಹ ಬ್ಯಾಂಕ್ಗಳಲ್ಲಿ ನಿಮ್ಮ ಒಂದು ಅಕೌಂಟ್ ಇಲ್ದಾಗ ನಿಮಗೆ ಬೇಕಾದಂತಹ ಅಕೌಂಟ್ಗಳು ಇಲ್ಲಿ ಇರಿದ್ರೆ ಇರೋದ್ರೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಗೆ ಕಾಣಬಹುದು ಯಾವ ಕಾರ್ಡ್ ಆದ್ರೆ ನಾವು ಇಲ್ಲಿ ಎಂಟ್ರಿ ಮಾಡಬಹುದು ಒಂದ್ ವೇಳೆ ನೆಟ್ ಬ್ಯಾಂಕಿಂಗ್ ಇದ್ರೆ ನೆಟ್ ಬ್ಯಾಂಕಿಂಗ್ ಮೂಲಕ ಮಾಡಬಹುದು ಯು ಪಿಐ ಇದ್ರೆ ಯು ಪಿ ಐ ನಾನು ಇಲ್ಲಿಗೆ ಯು ಪಿ ಐ ಮೂಲಕ ನಾನು ಕ್ಲಿಕ್ ಮಾಡ್ಬೋದು ಅಂದ್ರೆ ನೋಡಿ ಸ್ನೇಹಿತರೆ ಯು ಐ ಅಂದ್ರೆ ಯು ಐ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ಗೂಗಲ್ ಪೇ ಪೇಟಿಎಂ ಬಿಮಿ ಪೇ ಫೋನ್ ಪೇ ಯಾವ್ದಾದ್ರೂ ನೀವು ಕ್ಲಿಕ್ ಮಾಡ್ಬೋದು ನಾನು ಫೋನ್ಪೇ ಅಂತ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಫೋನ್ಪೇ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನನ್ನ ಒಂದು ಫೋನ್ಪೇ ಇಲ್ಲೇ ಒಂದು ಇದನ್ನು ಹಾಕಬೇಕಾಗುತ್ತೆ ಇಲ್ಲಿ ವಿ ಪಿ ಅಡ್ರೆಸ್ ಹಾಕಬೇಕಾಗುತ್ತೆ ಸೊ ಅದನ್ನು ನಾನೀಗ ಹಾಕ್ತಾ ಇದ್ದೀನಿ ಇಲ್ಲಿ ಸ್ನೇಹಿತರೆ ನಿಮಗೆ ವಿ ಪಿ ಅಡ್ರೆಸ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಒಂದು ಫೋನ್ಪೇ ಇರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ ಸೊ ಮೊಬೈಲ್ ನಂಬರನ್ನು ಹಾಕಿ ಅಟ್ ವೈ ಬಿ ಎಲ್ ಅಂತ ನೀವು ಕ್ಲಿಕ್ ಮಾಡ್ಬೋದು ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಿಮಗೆ ಮೇಕ್ ಪೇಮೆಂಟ್ ಅಡ್ರೆಸ್ ಇಲ್ಲಿ ಬರುತ್ತೆ ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದ ಮೇಲೆ ಏನಾಗುತ್ತೆ ನಿಮ್ಮ ಒಂದು ಫೋನ್ಪೇ ನೀವು ಮೊಬೈಲಲ್ಲಿ ಓಪನ್ ಮಾಡಿಕೊಂಡು ಸೊ ಅಲ್ಲಿ ನಿಮಗೆ ನೀವು ಕನ್ಫರ್ಮೇಷನ್ ಇಲ್ಲಿ ಕೊಡಬೇಕಾಗುತ್ತೆ ಇಲ್ಲೇ ನಿಮಗೆ ಅಲ್ಲಿ ಒಂದು ಮೆಸೇಜ್ ಬರುತ್ತೆ ಸೊ ಅಲ್ಲಿ ನೀವು ಪೇ ಅಂತ ಮಾಡ್ಬೋದಾ ಅಂತ ಕೇಳುತ್ತೆ ನೀವು ಪೇ ಅಂತ ಮಾಡಿಬಿಡಿ ಸ್ನೇಹಿತರೆ ಸೊ ಅದು ನಿಮಗೆ ಆಟೋಮೆಟಿಕ್ಕಾಗಿ ಇಲ್ಲಿ ನಿಮಗೆ ಆ ಒಂದು ಪೇಮೆಂಟ್ ಕನ್ಫರ್ಮೇಷನ್ ಇಲ್ಲಿ ಸಿಗುತ್ತೆ ಸೊ ನಾನಿಲ್ಲಿ ಪೇಮೆಂಟ್ ಕನ್ಫರ್ಮೇಷನ್ ಇಲ್ಲಿ ನನಗೆ ಆ ಫೋನ್ ಪೇನಲ್ಲಿ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಆಟೋಮೆಟಿಕ್ ಸ್ಕ್ರೀನ್ ಇಲ್ಲಿ ಹೋಗುತ್ತೆ ಸೊ ಇದಾದ ನಂತರ ಲೋಡ್ ಆಗುತ್ತೆ ಲೋಡಾಗಿ ನೆಕ್ಸ್ಟ್ ಸ್ಕ್ರೀನ್ಗೆ ಇದು ಕರೆದೊಯ್ಯುತ್ತೆ ಸ್ನೇಹಿತರೆ ಕಾಣ್ಬೋದು ದ ಚಾನಲ್ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಿದೆ ನೋಡಿ ಸೊ ಈ ರೀತಿಯಾಗಿ ನಿಮಗೆ ಬರಬೇಕಾಗುತ್ತೆ ಸೊ ಇದಾದ ನಂತರ ಇದನ್ನು ನಾವು ಡೌನ್ಲೋಡ್ ಕೂಡ ಮಾಡ್ಬೋದು ನಾವು ಪೇಮೆಂಟ್ ಮಾಡಿದಂತಹ ಒಂದು ಥೌಸಂಡ್ ರುಪೀಸ್ದ ಒಂದು ಚಾನಲ್ ಕೂಡ ನಾನು ಇಲ್ಲಿ ಸೇವ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ನೀವು ಒಮ್ಮೆ ಈ ಒಂದು ಎಲ್ಲ ಪ್ರಾಸೆಸ್ ಮುಗಿದ ನಂತರ ನಿಮಗೆ ಇಮಿಡಿಯೆಟ್ಲಾಗಿ ನಿಮಗೆ ಅದು ಕಾಣೋದಿಲ್ಲ ಅಟ್ಲೀಸ್ಟ್ ಅದು ನಿಮಗೆ ಇಮಿಡಿಯೇಟ್ ಆಗಿ ಲಿಂಕ್ ಆಗೋಲ್ಲ ಅಟ್ಲೀಸ್ಟ್ ಒಂದು ಮರುದಿನ ಆಗ್ಬೋದು ಅಥವಾ ಒಂದು ದಿನ ಆಗ್ಬೋದು ಸ್ನೇಹಿತರೆ ಅಥವಾ ಟ್ವೆಂಟಿ ಫೋರ್ ಅವರ್ಸ್ ಬಿಟ್ಟು ನೀವು ಚೆಕ್ ಮಾಡ್ಕೊಂಡ್ರೆ ನಿಮಗೆ ಆ ಒಂದು ಲಿಂಕ್ ಆಗಿರುತ್ತೆ ಇಲ್ಲಿ ಸ್ನೇಹಿತರೆ ನಾನು ಕೊಟ್ಟಂತಹ ಈ ಸಣ್ಣ ಮಾಹಿತಿ ನಿಮಗೆ ಇಷ್ಟ ಅನಿಸಿದರೆ ದಯಮಾಡಿ ಒಂದು ಲೈಕ್ ಕೊಡೋದನ್ನು ಮರಬೇಡಿ ಹಾಗೆಯೇ ಇದು ಮಾರುತಿ ಕನ್ಫನ್ ಚಾನಲ್ ನಮ್ಮ ಮುಂದಿನ ವೀಡಿಯೋಗಳನ್ನು ವೀಕ್ಷಣೆ ಮಾಡಲು ಮೇಲಿನ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು